ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕನ್ನಡ ಮಾಸ್ಟರ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಒಂದು ವೇಳೆ ನೀವು ನಿಮ್ಮ ಜೀವನದಲ್ಲಿ ಹೊಸದಾಗಿ ಏನಾದರೂ ಕಲಿಯಲು ಇಷ್ಟಪಡುತ್ತಾದರೆ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಮಂತ್ರಗಳಲ್ಲಿ ತುಂಬಾ ಶಕ್ತಿ ಇರುತ್ತದೆ. ಇದರ ಶಕ್ತಿಯ ಮೇಲೆ ಏನು ಬೇಕಾದರೂ ಮಾಡಬಹುದಾಗಿದೆ. ದೊಡ್ಡದಾದ ಋಷಿ ಮಹಾತ್ಮರು, ದೇವಾನುದೇವತೆಗಳು ಮಂತ್ರಗಳ ಜಪವನ್ನು ಮಾಡ್ತಾರೆ. ಇವುಗಳ ಚಮತ್ಕಾರವನ್ನು ಹಲವಾರು ಜನರು ತಮ್ಮ ಜೀವನದಲ್ಲಿ ಅನುಭವಿಸಿದ್ದಾರೆ. ಸ್ನೇಹಿತರೆ, ಮಂತ್ರಗಳ ಮೂಲಕ ಅಸಾಧ್ಯವಾದದ್ದನ್ನು ಸಾಧ್ಯವನ್ನಾಗಿಸಬಹುದಾಗಿದೆ. ಹೌದು, ಅಂದರೆ ಮಂತ್ರಗಳ ಸಹಾಯದಿಂದ ಅಗಸ್ತ್ಯ ಮುನಿಗಳು ಸಮುದ್ರದ ಎಲ್ಲ ನೀರನ್ನು ಕುಡಿದಿದ್ದರು. ಮಂತ್ರಗಳ ಸಹಾಯದಿಂದ ತಪಸ್ಸು ಮಾಡಿದ ರಾವಣ ಮತ್ತು ಕುಂಭಕರ್ಣರಿಗೆ ಬ್ರಹ್ಮದೇವರು ಆಶೀರ್ವಾದವನ್ನು ಕೂಡ ನೀಡಿದರು. ಯಾಕಂದರೆ ಮಂತ್ರಗಳಲ್ಲಿ ದೇವಾನುದೇವತೆಗಳು ವಾಸ ಮಾಡ್ತಾರೆ. ಮಂತ್ರದ ಮಹಿಮೆಯು ಅತ್ಯಂತ ಆಗಿದೆ. ಇದನ್ನು ಶಬ್ದಗಳಲ್ಲಿ ಪೂರ್ತಿಯಾಗಿ ಹೇಳಲು ಸಾಧ್ಯ ಆಗೋದಿಲ್ಲ. ಮಂತ್ರಗಳಿಂದ ಸಾಧ್ಯವಾಗದಂಥ ಕಾರ್ಯಗಳಿಲ್ಲ. ನೀವು ಟಿ ವಿ ಸೀರಿಯಲ್ ನೋಡುವಾಗ, ಧಾರ್ಮಿಕ ಕಾರ್ಯಗಳನ್ನು ನೋಡುವಾಗ ಇಲ್ಲಿ ನೀವು ನೋಡಿರಬಹುದು, ಮಂತ್ರಗಳನ್ನು ಜಪ ಮಾಡುತ್ತಾ ಮಾಯವಾಗ್ತಾರೆ. ಮಂತ್ರಗಳನ್ನು ಜಪ ಮಾಡಿ ದೇವಾನ ದೇವತೆಗಳು ತಮ್ಮ ಆಕಾರವನ್ನು ದೊಡ್ಡದು ಮತ್ತು ಚಿಕ್ಕದಾಗಿಸುತ್ತಾರೆ. ಇಲ್ಲಿ ಅಸುರಗಳಲ್ಲೂ ಸಹ ಇದೇ ರೀತಿಯ ಶಕ್ತಿಗಳಿರುತ್ತವೆ. ಮಂತ್ರಗಳ ಸಹಾಯದಿಂದ ಅವರು ತಮ್ಮ ದೊಡ್ಡದಾಗಿರುವ ಶರೀರವನ್ನು ಚಿಕ್ಕದಾಗಿಸ್ತಾ ಇದ್ರು, ಚಿಕ್ಕದಾಗಿರುವ ಶರೀರವನ್ನು ದೊಡ್ಡದಾಗಿಸ್ತಾ ಇದ್ರು, ಗಾಳಿಯಲ್ಲಿ ಹಾರ್ತಾ ಇದ್ರು, ಅದೃಶ್ಯ ಆಗ್ತಾ ಇದ್ರು. ಇದರ ಅರ್ಥ ಅವರು ತಮ್ಮ ರೂಪಗಳನ್ನು ಬದಲಾಯಿಸ್ತಾ ಇದ್ರು. ಇಲ್ಲಿ ಮಂತ್ರಗಳ ಪ್ರಭಾವದಿಂದ ಏನು ಬೇಕಾದರೂ ಮಾಡಬಹುದಾಗಿದೆ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಯಾವ ರೀತಿಯ ಅದ್ಭುತ ಮಂತ್ರದ ಬಗ್ಗೆ ತಿಳಿಸ್ಕೊಡ್ತೀನಿ. ಅಂದರೆ ಒಂದ್ವೇಳೆ ಇದನ್ನು ಸರಿಯಾಗಿ ನೀವು ಜಪ ಮಾಡಿದ್ರೆ, ಒಂದ್ವೇಳೆ ಮನಸ್ಸಿನಲ್ಲಿ ಇದನ್ನು ಸರಿಯಾದ ರೀತಿಯಲ್ಲಿ, ಸರಿಯಾದ ಪದ್ಧತಿಯಲ್ಲಿ ಉಚ್ಚಾರ ಮಾಡಿದ್ರೆ, ಪೂರ್ತಿ ಶ್ರದ್ಧೆಯಿಂದ, ಪೂರ್ತಿ ನಂಬಿಕೆಯಿಂದ, ಆದಷ್ಟೇ ವ್ಯಕ್ತಿಯು ಬಡವನಾಗಿರಲಿ, ಕೆಲವೇ ದಿನಗಳಲ್ಲಿ ಆತ ಶ್ರೀಮಂತ ವ್ಯಕ್ತಿ ಆಗ್ತಾನೆ. ಹೌದು, ಈ ಮಾತು ಸುಳ್ಳು ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಸ್ವತಃ ಭಗವಂತನಾದ ಶಿವನು ಈ ವಿಷಯವನ್ನು ತಾಯಿ ಪಾರ್ವತಿ ದೇವಿಗೆ ತಿಳಿಸಿದ್ರು. ಇಲ್ಲಿ ಭಗವಂತನಾದ ಶಿವನು ಸುಳ್ಳು ಹೇಳಲು ಸಾಧ್ಯ ಆಗೋದಿಲ್ಲ. ಯಾಕಂದರೆ ಇವರು ಮಂತ್ರದ ಜನಕ ಕೂಡ ಆಗಿದ್ದಾರೆ. ಯಾಕಂದರೆ ಇಲ್ಲಿ ಅದೆಷ್ಟೇ ಮಂತ್ರಗಳು ಸೃಷ್ಟಿಯಾಗಿದ್ದರೂ ಅವೆಲ್ಲವೂ ಭಗವಂತನಾದ ಶಿವನಿಂದಲೇ ಸೃಷ್ಟಿಯಾಗಿವೆ. ಇಲ್ಲಿ ಭಗವಂತನಾದ ಶಿವ ಮತ್ತು ತಾಯಿ ಪಾರ್ವತಿ ದೇವಿಯ ಕೃಪೆ ಇಲ್ಲದೆ ಯಾವ ಮಂತ್ರಕ್ಕೂ ನಿಮಗೆ ಫಲ ಸಿಗೋದಿಲ್ಲ. ಈ ಮಂತ್ರವನ್ನು ಜಪ ಮಾಡೋ ಮುನ್ನ ನೀವು ಭಗವಂತನಾದ ಶಿವ ಮತ್ತು ತಾಯಿ ಪಾರ್ವತಿಯನ್ನು ನೀವು ನೆನೆಯಬೇಕು. ಈ ಮಂತ್ರವನ್ನು ನೀವು ಎಷ್ಟು ಜಪ ಮಾಡ್ತೀರೋ ನಿಮ್ಮ ಜೀವನದಲ್ಲಿ ಅಷ್ಟೇ ನೀವು ಉದ್ಧಾರ ಆಗ್ತೀರಾ. ಈ ಮಂತ್ರವು ಈ ಪ್ರಕಾರದಲ್ಲಿದೆ. ಓಂ ಹ್ರೀಂ ಶ್ರೀಂ ಧನಂ ದೇಹಿ ಕುರು ಕುರು ಸ್ವಾಹ. ಇದನ್ನು ನಾವು ಸ್ಕ್ರೀನ್ನಲ್ಲೂ ಕೂಡ ಕೊಡ್ತಾ ಇದ್ದೀವಿ. ಓಂ ಹ್ರೀಂ ಶ್ರೀಂ ಧನಂ ದೇಹಿ ಕುರು ಕುರು ಸ್ವಾಹ. ಸ್ನೇಹಿತರೆ, ಈ ಮಂತ್ರವನ್ನು ನೀವು ಎಷ್ಟು ಜಪ ಮಾಡ್ತೀರೋ, ಎಷ್ಟು ಸಂಖ್ಯೆಗಳಲ್ಲಿ ಜಪ ಮಾಡ್ತೀರಾ, ಅಷ್ಟೇ ನಿಮಗೆ ಧನ ಸಂಪತ್ತಿನ ಆಗಮನ ಆಗುತ್ತದೆ. ಇಲ್ಲಿ ನಿಮಗೆ ಮುಚ್ಚಿಟ್ಟ ನಿಧಿಗಳು ಸಿಗಬಹುದು, ರಸ್ತೆಯಲ್ಲಿ ಹಣದಿಂದ ತುಂಬಿದ ಬ್ಯಾಗ್ ಸಿಗಬಹುದು. ಈ ಮಂತ್ರವನ್ನು ನೀವು ಎಷ್ಟು ಬಾರಿ ಜಪ ಮಾಡ್ತೀರಾ, ಒಟ್ಟಿನಲ್ಲಿ ಯಾವುದಾದ್ರೂ ಒಂದು ಮಾಧ್ಯಮದ ಮೂಲಕ ನಿಮಗೆ ಹಣ ಸಿಗಲು ಶುರುವಾಗುತ್ತದೆ. ಈ ಮಂತ್ರದ ಬಗ್ಗೆ ನೀವು ಯಾರಿಗೂ ಹೇಳಬೇಡಿ. ಈ ಮಂತ್ರವನ್ನು ನೀವು ಗುಪ್ತವಾಗಿ ಇಟ್ಕೊಳ್ಬೇಕು. ಈ ರೀತಿ ಮಾಡಿದರೆ ನಿಮಗೆ ಇನ್ನಷ್ಟು ಅಧಿಕವಾದ ಲಾಭ ಕೂಡ ಸಿಗುತ್ತದೆ. ಹಾಗೆ ಕೆಳಗಾಡ ರೀತಿಯಲ್ಲಿ ನಿಮ್ಮಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ ಗುರುಗಳಿಗೆ ಕರೆ ಮಾಡಿ ಅಥವಾ ಗುರುಗಳನ್ನು ನೇರವಾಗಿ ಬೇಡಿಕೊಟ್ಟು ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳಿ. ನಮಗೆ ಇಟ್ಟು ಕರೆ ಮಾಡಿ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.